ಇನ್ನು ಹುಬ್ಬಳ್ಳಿಯಲ್ಲಿ ಐದು ಎ ತಂಡಗಳಿಂದ ರೇಡ್ ನಡೆದಿರ್ತಕ್ಕಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ ಹುಬ್ಬಳ್ಳಿಯಲ್ಲೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಶೋಯಬ್ ಮಿರ್ಜಾ ಮತ್ತು ಸಹೋದರ ಅಜೀಬ್ ಅಹಮದ್ ಅಂತ ಐದು ಎನ್ಐಎ ತಂಡಗಳು ದಾಳಿಯನ್ನ ಮಾಡಿವೆ ಹುಬ್ಬಳ್ಳಿ ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಐದು ಎನ್ ಐ ಎ ತಂಡಗಳಿಂದ ರೇಡ್ ಆಗಿದೆ ಶೋಯಬ್ ಸಹೋದರ ಅಜೀಜ್ ಅಹಮದ್ ಸೇರಿ ಕುಟುಂಬಸ್ಥರನ್ನ ವಿಚಾರಣೆ ಮಾಡಿದ್ದಾರೆ ಶೋಯಬ್ ಪತ್ನಿಯ ನಿವಾಸ ಬೆಳಗಾವಿಯಲ್ಲಿ ಒಂದು ತಂಡದಿಂದ ದಾಳಿ ಕೂಡ ಆಗಿದೆ ಹುಬ್ಬಳ್ಳಿಯ ಗೌಸಿಯಾ ಟೌನ್ನಲ್ಲಿ ಎರಡು ತಂಡದವರು ದಾಳಿ ಮಾಡಿದ್ದಾರೆ ಹುಬ್ಬಳ್ಳಿಯ ಅಲ್ತಾಫ್ ನಗರದಲ್ಲಿ ಮತ್ತೊಂದು ತಂಡ ದಾಳಿ ಮಾಡಿದೆ ಹುಬ್ಬಳ್ಳಿ ನಗರದಲ್ಲಿ ಬೀಡುಬಿಟ್ಟಿದೆ ಎನ್ ಐ ಎ ಮತ್ತೊಂದು ತಂಡ ಸಾಮಾನ್ಯವಾಗಿ ಏಕಕಾಲಕ್ಕೆ ಯಾಕೆ ದಾಳಿ ಆಗುತ್ತೆ ಅಂದರೆ ಒಂದೇ ಟೀಮ್ ಎಲ್ಲ ಕಡೆ ರೇಡ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ವಿಚಾರಗಳು ಒಬ್ರಿಂದ ಒಬ್ರು ಕಿವಿಗೆ ಬೀಳ್ತಾ ಹೋಗುತ್ತೆ ಮತ್ತೆ ಯಾರನ್ನ ಇವರು ಅರೆಸ್ಟ್ ಮಾಡಬೇಕು ಅನ್ಕೊಂಡಿರ್ತಾರೆ ಅವ್ರು ತಪ್ಪಸ್ಕೊಂಡ್ಬಿಡ್ತಾರೆ ಹಾಗಾಗಿ ಐದೈದು ಆರ್ ಆರ್ ಟೀಮ್ ಮಾಡಿಕೊಂಡು ಏಕಕಾಲದಲ್ಲಿ ಎಲ್ಲ ಕಡೆ ದಾಳಿ ಮಾಡ್ತಕ್ಕಂಥ ಪದ್ಧತಿ ಎನ್ ಐ ಎ ಅವರದ್ದು ಆ ನಿಟ್ಟಿನಲ್ಲಿ ಒಟ್ಟು ಐದು ಎನ್ ಐ ಎ ತಂಡಗಳು ಎನ್ ಐ ಎದ ಐದು ತಂಡಗಳು ಹುಬ್ಬಳ್ಳಿಯಲ್ಲಿ ರೇಡ್ ಮಾಡಿವೆ ಎಲ್ಲೂ ಯಾವುದೇ ಒಂದು ಎವಿಡೆನ್ಸ್ ಕೂಡ ಮಿಸ್ ಆಗಬಾರ್ದು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಸುನಿಲ್ ಅವರಿಂದ ಪಡ್ಕೊಳ್ಳೋಣ ಸುನಿಲ್ ಈಗ ಐದು ತಂಡಗಳು ಎಲ್ಲೆಲ್ಲಿ ರೇಡ್ ಮಾಡಿದರೆ ಯಾರನ್ನ ಅರೆಸ್ಟ್ ಮಾಡಿದರೆ ಯಾವ ಆಪಾದನೆಯ ಮೇರೆಗೆ ಅರೆಸ್ಟ್ ಮಾಡಿದ್ದಾರೆ ಅರವಿಂದ ರಾಮೇಶ್ವರಂ ಕೆಫೆ ಒಂದು ತಳುಕು ಈಗ ಹುಬ್ಬಳ್ಳಿಗೆ ಹಾಕಿಕೊಂಡಿರುವಂಥದ್ದು ಮೊದಲಿಂದಲೂ ಕೂಡ ಯಾವಾಗ ಇಬ್ಬರ ಉಗ್ರರನ್ನ ಅರೆಸ್ಟ್ ಮಾಡ್ತಾರೋ ಆವಾಗ್ಲಿಂದಲೂ ಕೂಡ ಹುಬ್ಬಳ್ಳಿಯಲ್ಲಿ ಎನ್ಐ ತಂಡ ಶೋಧ ಕಾರ್ಯವನ್ನು ನಡೆಸಿತ್ತು ಆದರೆ ಅಧಿಕೃತವಾಗಿ ಎಲ್ಲಿಯೂ ಕೂಡ ಅದನ್ನ ಬಹಿರಂಗ ಆದರೆ ನಿನ್ನೆ ತಡವಾಗಿ ಏನು ಬೆಳಕಿಗೆ ಬಂದದ್ದೇನಂದ್ರೆ ಎನ್ಐ ತಂಡ ಇಲ್ಲಿ ಬೀಡುಬಿಟ್ಟು ಒಟ್ಟು ಐದು ತಂಡಗಳಾಗಿ ಹುಬ್ಬಳ್ಳಿಯಲ್ಲಿ ದಾಳಿಯನ್ನ ನಡೆಸಿರುವಂಥದ್ದು ಪ್ರಮುಖವಾಗಿ ನೀವು ಹೇಳಿದಂತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಬಾಂಬ್ ಬ್ಲಾಸ್ಟರ್ಸ್ ಏನಿದ್ದಾರೆ ಅವರಿಗೆ ಒಂದು ಸಹಾಯ ಮಾಡಿದ ಒಂದು ಆರೋಪದಡಿ ಇವರನ್ನು ಈಗ ವಶಕ್ಕೆ ಪಡೆದಿರುವಂಥದ್ದು ಆ ಒಂದು ಒಂದು ತಿಂಗಳ ಹಿಂದೆ ಒಂದು ತಂಡ ಏನಾಯ್ತು ತಂಡ ಬಂದು ಕೆಲವೊಂದಿಷ್ಟು ಜನರನ್ನು ವಿಚಾರಣೆ ಮಾಡಿತ್ತು ಅವರಿಗೆ ಒಂದಿಷ್ಟು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಲನ್ನು ಹೇಳಿತ್ತು ನಿನ್ನೆಯ ಒಂದು ದಾಳಿಯವನ್ನು ನಾವು ನೋಡೋದಾದರೆ ಇಬ್ಬರನ್ನ ಇಬ್ಬರನ್ನು ಸೋಯೇಬ್ ಮತ್ತು ಅವರ ಸಹೋದರ ಅಜೀಜರನ್ನು ವಶಕ್ಕೆ ಪಡೆದಿರುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಅದರ ಜೊತೆಗೆ ಸೋಯಬ್ ಅವರ ಪತ್ನಿಯನ್ನು ಕೂಡ ಒಂದು ಒಳಪಡಿಸುವ ನಿಟ್ಟಿನಲ್ಲಿ ಒಂದು ತಂಡ ಬೆಳಗಾವಿಗೆ ತೆರಳಿರುವಂಥದ್ದು ಮತ್ತು ಇನ್ನು ಂತ ತಂಡಗಳು ಇಲ್ಲಿ ಹುಬ್ಬಳ್ಳಲ್ಲೇ ಬೀಡಿಬಿಟ್ಟು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾವೆ ಅಂದ್ರೆ ಇವರು ಹಣದ ಸಹಾಯವನ್ನು ಮಾಡಿದ್ರ ಅಥವಾ ಇವರಿಗೆ ಏನಾದರೂ ಸಂಬಂಧ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ಒಂದು ಮಾಡುವಂತ ನಿಟ್ಟಿನಲ್ಲಿ ಇವರಿಬ್ಬರು ಅದಕ್ಕೆ ಶಾಮೀಲ್ ಆಗಿದ್ರು ಅನ್ನೋ ನಿಟ್ಟಿನಲ್ಲಿ ಈಗ ಮಾಹಿತಿ ಲೆಪ್ತ ಲಭ್ಯ ಆಗ್ತಾ ಇರುವಂಥದ್ದು ಸೊ ಇದನ್ನು ಕೂಡ ಈಗ ಒಂದು ಸ್ಪಷ್ಟಪಡಿಸಬೇಕಾಗಿದೆ ಅದರ ಜೊತೆಗೆ ಈ ಹನ್ನೆರಡು ಎರಡು ಸಾವಿರದ ಹನ್ನೆರಡರ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಮತ್ತು ಹುಬ್ಬಳ್ಳಿಯಲ್ಲಿ ವಿಧ್ವಂಸಕ ಕೃತಿಯನ್ನು ಮಾಡಬೇಕು ಅನ್ನೋ ಪ್ಲಾನಿಂಗ್ ಏನಿದೆ ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಆಪಾದ ನಡಿ ಈ ಒಂದು ವಿಚಾರವಾಗಿ ಇವರಿಬ್ಬರಿಗೆ ಏನಾದರೂ ಲಿಂಕ್ ಇದೆಯಾ ಇವರಿಂದ ಸಹಾಯ ಏನಾದರೂ ಪಡೆದಿದ್ರ ಅಥವಾ ಸಂಚು ಇಲ್ಲೇ ಹುಬ್ಳಿಯಿಂದನೇ ತಯಾರಾಗಿದ್ದ ಅನ್ನೋದ್ರನ್ನ ಈಗ ತನಿಖೆ ಮೂಲಕ ಅವರ ಬರಬೇಕಾಗಿರುವಂತ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಒಟ್ಟಾರೆ ಎನ್ ಐ ಎ ಅವರ ದಾಳಿಯಲ್ಲಿ ಸಾಮಾನ್ಯವಾಗಿ ಎನ್ ಐ ಎ ಅವರು ಎಲ್ಲಿ ರೇಡ್ ಮಾಡ್ತಾರೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನು ಬಂದಿಸ್ತಾರೆ ಅಂತಕ್ಕಂಥದ್ದು ಗೊತ್ತಾಗಲ್ಲ ಆಮೇಲೆ ಎನ್ ಐ ಎ ಅವರು ಆ ಥರ ಎಲ್ಲ ಮಾಹಿತಿಯನ್ನು ಕೂಡ ಕೊಡಲ್ಲ ಬಟ್ ರಾಮೇಶ್ವರಂ ಕೆಫೆ ಸ್ಫೋಟದ ಪ್ರಕರಣದಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿರತಕ್ಕಂಥ ರೇಡ್ ಇದು